ಹೇಳ್ಬೋದು ನಾವು ಕಲ್ತೀನಿ ನಾವು ಕಲ್ತೀನಿ ಅಂತ ಇಲ್ಲ ಅದಕ್ಕೆ ನಮ್ಮ ಸಾಕು ಮುಂದೆ ಏನಿಲ್ಲ ಕೆಲಸ ಅನ್ನೋದು ಅಭಿವೃದ್ಧಿ ಅನ್ನೋದು ಚುನಾವಣೆ ಹತ್ರ ಬಂದಾಗ ಮಾತ್ರ ಆಗ್ತಿದ್ಯಾ ಅಥವಾ ಮುಂಚೆ ಕೂಡ ಆಗ್ತಾ ಇದೆ ಈ ಟೈಮ್ ಬರೋದು ಗ್ಯಾರಂಟಿ ಅವರೇನೆ ಗ್ಯಾರಂಟಿ ದಿನೇಶ್ ಸಾಹೇಬ್ರೆ ಬರೋದು ಕಳೆದ ಸರಿ ಏನೋ ಸೋಲ್ಸ್ಬಿಟ್ರಿ ಸರ್ ನಮ್ಮ ಗವರ್ನಮೆಂಟ್ ಇದೆ ಗ್ಯಾರಂಟಿ ನಮ್ಮನ್ನ ಗೆಲ್ಸ್ತಾರೆ ಜನ ಅಂತ ಬಿಜೆಪಿ ಸರ್ಕಾರ ಬಡೂರು ಸರ್ಕಾರ ಅಂತ ಹೇಳ್ತಾರೆ ನಾವು ಬಡೂರು ಆಗ್ತಾ ಇದೀವಿ ಇನ್ನು ಹೊರತು ಏನಿಲ್ಲ ನಮಗೆ ಪಕ್ಷ ನೋಡಿ ವೋಟ್ ಹಾಕ್ತಾರ ವ್ಯಕ್ತಿ ನೋಡಿ ವೋಟ್ ಹಾಕ್ತಾರ ದಿನೇಶ್ ಗುಂಡೂರು ಅಂತ ಎಲ್ಲರಿಗೂ ಗೊತ್ತಾಗಿದೆ ಅವರು ಬಿಟ್ಟು ಬೇರೆ ಯಾರಿಗೂ ಹಾಕಲ್ಲ ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗಬಹುದು ಈ ಸರಿ ಸಮಿಶ್ರ ಸರ್ಕಾರ ಅವರಿಂದಾನೇ ಬಿಜೆಪಿ ಬಂದಿದ್ದು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಕ್ಷೇತ್ರದ ಸರ್ವೆ ಮಾಡ್ತಾ ಇದೀವಿ ಕರ್ನಾಟಕ ಟಿವಿ ಇಂದ ಇನ್ನು ಇಲ್ಲಿನ ಸ್ಥಳೀಯ ನಿವಾಸಿಗಳನ್ನ ನಾವು ಮಾತಾಡ್ತಾ ಇದೀವಿ ನಾವು ಈಗ ಓಕ್ಲಿಪುರಂ ನಲ್ಲಿ ಇದೀವಿ ಇಲ್ಲಿನ ವಾರ್ಡ್ ನಲ್ಲಿ ಇದೀವಿ ಇಲ್ಲಿ ಮಾತಾಡ್ತಾ ಇದೀವಿ ಬನ್ನಿ ಮಾತಾಡಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಬಾಬು ಸರ್ ಎಸ್ ಬಾಬು ಸರ್ ಈಗ ಗಾಂಧಿನಗರದ ವಿಧಾನಸಭಾ ಕ್ಷೇತ್ರ ನೋಡೋದಾದ್ರೆ ಎಂಎಲ್ಎ ಅಭ್ಯರ್ಥಿಗಳು ಈಗ ಯಾರು ಸರ್ ಮೊದಲೇದಾಗಿ ಇಲ್ಲಿ ಶಾಸಕರು ಯಾರು ಶಾಸಕರು ದಿನೇಶ್ ಸಾಹೇಬ್ರು ಓಕೆ ಸೋ ದಿನೇಶ್ ಸರ್ ಕೆಲಸ ಮಾಡಿದಾರ ಇಲ್ಲಿ ಯಾವ ರೀತಿ ಆಗ್ತಾ ಇದೆ ಕೆಲಸ ಆಗ್ತಾ ಇದೆ ಸರ್ ಮಾಡ್ತಾ ಇದ್ದಾರೆ ಅವರು ಈಗ ಮನೆಗಳೆಲ್ಲ ಮಾಡಿದ್ದಾರೆ ಹಕ್ಕು ಪತ್ರಗಳು ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ಈಗ ರೋಡ್ ಆಗ್ತಾ ಇದ್ದಾರೆ ಈಗ ಫುಲ್ ಏರಿಯಾ ಪೂರ್ತಿ ಎಲ್ಲ ಮಾಡೋದು ಅವರಿಗೇನೆ ಈ ಟೈಮ್ ಬರೋದು ಗ್ಯಾರಂಟಿ ಅವರೇನೆ ಗ್ಯಾರಂಟಿ ದಿನೇಶ್ ಸಾಹೇಬ್ರೇ ಬರೋದು ಸ್ಥಳೀಯವಾಗಿ ಅವರು ಆಲ್ರೆಡಿ ಎಂಎಲ್ಎ ಗೆದ್ದಿದ್ರು ಮುಂಚೆನೂ ಕೂಡ ಸೋ ಕೆಲಸ ಅನ್ನೋದು ಅಭಿವೃದ್ಧಿ ಅನ್ನೋದು ಚುನಾವಣೆ ಹತ್ರ ಬಂದಾಗ ಮಾತ್ರ ಆಗ್ತಿದ್ಯಾ ಅಥವಾ ಮುಂಚೆ ಕೂಡ ಆಗ್ತಾ ಇದೆಯಾ ಇಲ್ಲ ಸರ್ ಮುಂಚೆಯಿಂದ ಮಾಡ್ತಾ ಇದೆ ಸರ್ ನಮ್ಮ ಏರಿಯಾಗೆ ಏನು ಬೇಕೋ ಎಲ್ಲ ಸೌಲಭ್ಯ ಮಾಡ್ತಾ ಇದ್ದಾರೆ ಬಾತ್ರೂಮ್ ಇಲ್ಲ ಅಂತ ಕೇಳಿದ್ರು ಬಾತ್ರೂಮ್ ಕಟ್ಕೊಡ್ತಾ ಇದ್ದಾರೆ ಈಗ ರೋಡ್ ಇಲ್ಲ ಅಂತ ಕೇಳಿದ್ರು ರೋಡ್ ಮಾಡ್ಕೊಡ್ತಾ ಇದ್ದಾರೆ ಸುಮಾರು ಬಿಲ್ಡಿಂಗ್ಗಳು ಕಟ್ಕೊಡ್ತಾ ಇದ್ದಾರೆ ಫಸ್ಟ್ ಇಂದ ಮಾಡ್ತಾ ಇದ್ದಾರೆ ಇನ್ನು ಏನಾದರೂ ಕಷ್ಟ ಅಂತ ಹೇಳಿದ್ರೆ ಶಾಸಕರು ಸ್ಪಂದಿಸ್ತಾರ ಕೈಗೆ ಸಿಗ್ತಾರಾ ಸಿಗ್ತಾರ ಸರ್ ಸಿಗ್ತಾರ ಸಿಗ್ತಾರ ನಾವು ಅವ್ರು ಮಾಡ್ತಾರೆ ಸರ್ ಖಂಡಿತವಾಗಿ ಎಲ್ಲ ಅವ್ರಿಗೆ ಗೆಲ್ಲೋದು ಈ ಟೈಮ್ ಎಸ್ ಇನ್ ಗಾಂಧಿನಗರದಲ್ಲಿ ಈ ಬಾರಿ ಒಂದು ರೀತಿ ಟಫ್ ಫೈಟ್ ಇದೆ ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಸಪ್ತಗಿರಿಗೌಡ ಅವರು ಜೆ ಡಿ ಎಸ್ನ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ನಿಂದ ನಮ್ಮ ದಿನೇಶ್ ಗುಂಡೂರಾವ್ ಅವರು ಸರ್ ಕೃಷ್ಣ ಶೆಟ್ಟಿ ಅವರ ಹೆಸರು ಕೂಡ ಕೇಳ ಬರ್ತಾ ಇದೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಲ್ಬಹುದು ಅಂತ ಸರ್ ನೀವೇನು ಹೇಳ್ತೀರಿ ನಿಲ್ಬೋದು ಬಟ್ ಏನು ನಮ್ಮ ಸಾಹೇಬ್ರ ತರ ಬರಲ್ಲ ಗ್ಯಾರಂಟಿ ಹೇಳ್ಬೋದು ನಾವು ಗೆಲ್ತೀನಿ ನಾವು ಗೆಲ್ತೀನಿ ಅಂತ ಇಲ್ಲಿ ಆದ್ರೆ ನಮ್ಮ ಸಾಹೇಬ್ರ ಮುಂದೆ ಏನಿಲ್ಲ ಇನ್ನು ಸುಮಾರು ಜನ ಹೇಳ್ತಿದ್ರು ಸರ್ ಜನ ಬದಲಾವಣೆ ಬಯಸ್ತಾವ್ರೆ ಬಿಜೆಪಿನ ಜೆ ಡಿ ಎಸ್ ಬಂದ್ರೆ ಇಲ್ಲಿ ಅಂತ ಕೆಲವರು ಹೇಳ್ಕೊಳ್ತಾರೆ ಸರ್ ಅವ್ರು ಹಾಕ್ದಿರೋರು ಕೆಲವರು ಹೇಳ್ಕೊಳ್ತಾರೆ ಒಂದು 10 ಜನದಲ್ಲಿ ಒಂದು 7 ಜನ ಹೇಳಿದ್ರೆ ಆಗತ್ತಾ ಅದಾಗಲ್ಲ ಖಂಡಿತವಾಗಿ ದಿನೇಶ್ ಸಾಹೇಬ್ರು ಗೆಲ್ಲೋದು ಇನ್ನು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಪವರ್ ಅಲ್ಲಿ ಇದೆ ನಾವು ನೋಡಿ ಡೆಲ್ಲಿ ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟಿದೀವಿ ವಿದ್ಯುತ್ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದೀವಿ ನಮಗೂ ಒಂದು ಅವಕಾಶ ಕೊಟ್ಟರೆ ನಾವು ಕರ್ನಾಟಕದಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ನಮ್ಗೆ ಅವಕಾಶ ಸಿಕ್ಕರೆ ನಾವು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಸರ್ ಬರೀ ಹೇಳ್ತಾ ಇದ್ದಾರೆ ಹೊರತು ಎಲ್ಲಿ ಸರ್ ಮಾಡಿದ್ದಾರೆ ಕರೆಂಟ್ ಬಿಲ್ ಎಲ್ಲ ಸ್ವಂತ ಅವರು ನಾವೇ ಕಟ್ಕೊಂಡಿದ್ದೀವಿ ಎಲ್ಲಿ ಕಟ್ಟಿದ್ದಾರೆ ಅವರು ಏನಿಲ್ಲ ಬರೋದು ಬಿಲ್ ನಾವೇ ಮಾಡ್ತಾ ಇದ್ದೀವಿ ಯಾವ ಆಮ್ ಆದ್ಮಿ ಕಟ್ಸಿಲ್ಲ ಏನಿಲ್ಲ ಯಾವ ಪಕ್ಷ ಏನಿಲ್ಲ ಸರ್ 2023 ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಎಂಎಲ್ಎ ಯಾರು ದಿನೇಶ್ ಗುಂಡೂರಾವ್ ಸಾಹೇಬ್ರು ಪಕ್ಕಾ 100% ಎಸ್ ಸರ್ ನೀವೇನು ಹೇಳ್ತೀರಾ ಅವ್ರು ಹೇಳಿದೆ ನಾವು ಹೇಳೋದು ಖಂಡಿತವಾಗಿ ಅವರೇ ಸರ್ ಬರೋದು ಟಫ್ ಫೈಟ್ ಇದೆಯಾ ಇಲ್ಲಿ ಕಾಂಪಿಟೇಷನ್ ಏನಾದ್ರು ಆಗತ್ತಾ ಅಂತ ಅದು ಯಾವಾಗ್ಲೂ ಟಫ್ ಇರೋದು ಅವ್ರಿಗೆ ಟಫ್ ಇರೋದು ಇವಾಗ ದಾಸಿ ಇದ್ರು ಹೆಂಗಾದ್ರೆ ಮೊಬೈಲ್ಸಲ್ಲಿ 10,000 ಓಡಿದ್ದು ಇವಾಗ ಒಂದು 5,000 ಆದ್ರೆ ಉದ್ದೇ ಕೇಳಿದ್ದಾರೆ ಕೇಳಿದ್ದಾರೆ ಗ್ಯಾರಂಟಿ ಯಾರು ಟಫ್ ಕಾಂಪಿಟೇಷನ್ ಕೊಡ್ಬೋದು ಇಲ್ಲಿ ಯಾರಿಗೆ ನೇರ ಫೈಟ್ ಇಲ್ಲಿ ಗಾಂಧಿನಗರ ಅಂದ್ರೆ 3 ಜನ ಇದ್ದಾರೆ 3 ಜನ ಇದ್ರು ಒಟ್ಟಿನಲ್ಲಿ ಊಟ ಆಗ್ತಾ ಇದಾರೆ ಕೃಷ್ಣ ಶೆಟ್ಟಿ ಅವರು ಏನೇ ಆದ್ರೂ ಅವರು ಫ್ರೆಂಡ್ ಬಂದ್ರೆ ಏನಾಗಲ್ಲ ಅವ್ರು ಸೀಟ್ ಸಿಕ್ತಾ ತಾನೆ ಮಾತಾಡಕ್ಕೆ ಸೀಟ್ ಸಿಕ್ಕಲ್ಲ ಗ್ಯಾರಂಟಿ ಒಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ನೆ ಇನ್ನು ಬಿಜೆಪಿ ಜೆ ಡಿ ಎಸ್ ಏನಾದರೂ ಒಳ್ಳೆ ಫೈಟ್ ಕೊಡ್ಬೋದ ಈ ಬಾರಿ ಕೂಡ ಇಲ್ಲ ಸರ್ ಕೊಡಲ್ಲ ಲಾಸ್ಟ್ ಟೈಮ್ ಕೊಟ್ಟರು ಅದು ಈ ಟೈಮ್ ಕೊಡಲ್ಲ ಲಾಸ್ಟ್ ಟೈಮ್ ಕೊಟ್ಟರು ಅಲ್ಲ ಈ ಟೈಮ್ ಏನು ಕೊಡಲ್ಲ ಅವರು ಈಗಾಗಲೇ ಪ್ರಚಾರ ಶುರು ಮಾಡ್ಕೊಂಡಿದ್ದಾರ ಯಾವ ರೀತಿ ಮಾಡ್ತಾ ಇದ್ದಾರೆ ಈ ಕಡೆ ನೋಡಿದ್ರೆ ಜೆ ಡಿ ಎಸ್ ಮಾಡ್ತಾವ್ರೆ ಈ ಕಡೆ ಕಾಂಗ್ರೆಸ್ನವ್ರು ಮಾಡ್ತಾವ್ರೆ ಬಿಜೆಪಿನವ್ರು ಮಾಡ್ತಾವ್ರೆ ಎಲ್ಲ ಮಾಡ್ತಾವ್ರೆ ಯಾರು ಇಲ್ಲ ಅಂತ ಹೇಳಿಲ್ಲ ಒಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಕೇಳಿ ಸರ್ ಏನಕ್ಕೆ ದಿನೇಶ್ ಗುಂಡೂರಾವ್ ಗೆಲ್ತಾರೆ ಅಂತ ಅಷ್ಟು ಕಡಾಖಂಡಿತವಾಗಿ ಏನು ಕೆಲಸ ಮಾಡಿದ್ದಾರೆ ಕೆಲಸ ಮಾಡ್ತಾರೆ ಈ ಬಿಲ್ಡಿಂಗ್ ಎಲ್ಲ ಅವ್ರು ಮಾಡ್ಕೊಟ್ಟಿದ್ದು ಸ್ಯಾನಿಟ್ರಿ ಕೆಲಸ ಮಾಡ್ಕೊಟ್ಟಿದ್ದಾರೆ ವಾಟರ್ ಸಪ್ಲೈ ಮಾಡಿದ್ದಾರೆ ಇವಾಗ ಬೇಕಂದ ಕಂದಾಯ ಮಾಡ್ಕೊಟ್ಟಿದ್ದಾರೆ ಇವಾಗ ಹಕ್ಕುಪತ್ರ ಕೊಡೋಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಏರಿಯಾಗೆ ಅದು ಮಾಡ್ಕೊಡ್ತಾರೆ ಹಾಂ ಗ್ಯಾರಂಟಿ ಎಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಹಾಗಾದ್ರೆ ಗಾಂಧಿನಗರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಏರಿಯಾಗೆ ಪ್ರಾಬ್ಲಮ್ ಇಲ್ಲ ಗಾಂಧಿನಗರ ಅಂದ್ರೆ ನಾವು ಒಟ್ಟು ಹೇಳೋಕ್ಕಾಗಲ್ಲ
ದಿನೇಶ್ ಒಬ್ಬರೇ ಮಾಡಲಿಲ್ಲ, ಎಲ್ಲರೂ ಮಾಡಿದ್ರು. ಕೃಷ್ಣ ಶೆಟ್ಟಿ ಅವ್ರು ಮಾಡಿದ್ರು, ಈ ಕಡೆ ಜೆ ಡಿ ಎಸ್ ಅವ್ರು ಮಾಡಿದ್ರು, ಈ ಕಡೆ ದಿನೇಶ್ ಮಾಡಿದ್ರು, ಒಟ್ಟಿನಲ್ಲಿ ಎಲ್ಲರೂ ಮಾಡ್ಬಿಟ್ರು. ಎಲ್ಲರೂ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅವ್ರು ಇವ್ರು ಅಂತ ಹೇಳಿಲ್ಲ, ಎಲ್ಲರೂ ಮಾಡಿದ್ರು, ಎಲ್ಲರೂ ಹೆಲ್ಪ್ ಮಾಡಿದ್ರು. ಹಾಗಾದ್ರೆ ಓಕ್ಲಿಪುರಂನಲ್ಲಿ ಜನ ಯಾರಿಗೆ ಒಲವು ತೋರಿಸ್ತಾ ಇದ್ದಾರೆ ಅಂತ? ಯಾವಲ್ಲ, ಅವ್ರು ದಿನೇಶ್ಗೆ. ಹಾಂ, ದಿನೇಶ್ಗೆ ಸರ್ ನೀವೇನು ಹೇಳ್ತೀರಾ? ಇಲ್ಲ ಸರ್, ಅವ್ರಿಗೆ ಅಷ್ಟೇ, ಅವ್ರಿಗೆ ಅಷ್ಟೇ. ಸರ್, ಹಾಗಾದರೆ ಇಲ್ಲಿ ನೇರ ಫೈಟು ಯಾವ್ಯಾವ ಪಾರ್ಟಿಗಳಿಗೆ ಅಂದರೆ, ಮೂರು ಪಾರ್ಟಿಗೂ ನೇರ ಫೈಟ್ ಇದೆಯಾ ಅಥವಾ ಈ ಎರಡು ಪಾರ್ಟಿ ಸ್ಟ್ರಾಂಗ್ ಅನ್ಸುತ್ತಾ? ಹೌದು ಸರ್, ಬಿ ಜೆ ಪಿ ಕಾಂಗ್ರೆಸ್ ಮೈನ್. ಜೆ ಡಿ ಎಸ್ ನಾರಾಯಣ ಸ್ವಾಮಿ ಇದ್ದಾರೆ, ತುಂಬ ಕೆಲಸ ಮಾಡ್ತಿದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ. ಏನು ಸರ್, ಪ್ರಚಾರ ಮಾಡ್ಬೋದು, ಬಟ್ ಏನು ಕೆಲಸ ಆಗಿದೆ ಏನಿಲ್ಲ ಅಲ್ಲಿಗೆ, ಹೇಳ್ಕೊಬೋದು ಅಷ್ಟೇ. ಆದರೆ ನಾವು ದಿನೇಶ್ ಸಾಹೇಬ್ರೆ ಪಕ್ಕ. ಸರ್, ಹಾಗಾದರೆ ಈಗ ಬಿ ಜೆ ಪಿಯಿಂದ ಸಪ್ತಗಿರಿಗೌಡ ಕಳಿಸ್ತಾ ಇದ್ದಾರೆ, ಏನೋ ಸೋಲ್ಸ್ಬಿಟ್ರಿ ಸರ್, ನಮ್ಮ ಗೌರ್ಮೆಂಟ್ ಇದೆ ಗ್ಯಾರಂಟಿ ನಮ್ಮನ್ನು ಗೆಲ್ಸ್ತಾರೆ ಜನ ಅಂತ ನೀವೇನು ಹೇಳ್ತೀರಾ? ಎಲ್ಲ ಜನ ಹೇಳ್ಬೋದು ಸರ್, ಮನುಷ್ಯ ಅಲ್ಲಿ ಹೋಗ್ಬಿಟ್ಟು ಓಟ್ ಹಾಕೋಕಲ್ಲ ಗೊತ್ತಾಗುತ್ತೆ, ಎಲ್ಲ ಮನುಷ್ಯಲ್ಲಿ ಇರ್ತದೆ. ಅಲ್ಲಿ ಓಟ್ ಹಾಕುವಾಗ ಯಾರು ಹಾಕೋಂತ ಗೊತ್ತಾಗಲ್ಲ, ಕಾಂಗ್ರೆಸ್ ಕೈಗೆ ಹಾಕ್ಬಿಡ್ತಾರೆ. ಯಾಕಂದ್ರೆ ಇವ ಈ 5 ವರ್ಷದಿಂದ ಏನು ಮಾಡಿಲ್ಲ ಇವರು ಬಿ ಜೆ ಪಿನವ್ರು ಇಲ್ಲಿ, ಆದ್ರಿಂದ ಡೌಟು ಬೇರೆ ಇಲ್ಲ. ಅಲ್ಲ, ಈಗ ಬಿ ಜೆ ಪಿ ಸರ್ಕಾರನೇ ಇದೆ, ಮುಖ್ಯಮಂತ್ರಿನೇ ಬಿ ಜೆ ಪಿ ಅವರವ್ರೆ, ಏನು ಕೆಲಸ ಮಾಡ್ತಾಯಿದ್ದಾರೆ? ಏನು ಮಾಡಿದ್ದಾರೆ ಸರ್, ಎಲ್ಲ ಗ್ಯಾಸ್ ಎಲ್ಲ ದಾಸಿ ಆಗಿದೆ, ಎಲ್ಲ ನೋಡಿ ಇವಾಗ ಬಡವರು ಬಡವರು ಅಂತ ಕಡಿಮೆ ಮಾಡ್ತೀನಿ ಅಂತಾರೆ. ಮೊನ್ನೆ ಎಲೆಕ್ಷನಲ್ಲಿ ಎಲ್ಲ ಆಯಿತು, 50 ರೂಪಾಯಿ ಹೆಚ್ಚು ಮಾಡಿಬಿಟ್ರು ಗ್ಯಾಸು. ಈ ಥರ ಮಾಡ್ಕೊಂಡು ಹೋದರೆ ಬಡವ್ರು ಎಲ್ಲಿ ಇರ್ತಾರೆ? ಸೌಕರ್ಯ ಆಗ್ತಾರೆ, ಬಡವ್ರು ಆಗ್ತಾರೆ, ಇನ್ನೂ ಬಡವರೇ ಆಗೋದು, ಸೌಕರ್ಯ ಆಗಲ್ಲ. ಅಲ್ಲ, ಬಿ ಜೆ ಪಿ ಸರ್ಕಾರವ್ರು ಹೇಳ್ತಾರೆ ನಾವು ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ, ಇಲ್ಲೆಲ್ಲ ತುಂಬ ದಿನೇಶ್ ಗುಂಡವ್ರು ಮಾಡಿಕೊಟ್ಟಿರೋದು ಇಲ್ಲೇ. ನಮಗೆ ಇವು ಬಿ ಜೆ ಪಿನವ್ರು ಮಾಡಿಕೊಟ್ಟಿಲ್ಲ, ನಮ್ಮ ಹತ್ರನೇ ಇದೆ ಕಾರ್ಡು, ಆದರೆ ಅವರೇ ಮಾಡ್ಕೊಡ್ತಾರೆ ನಮಗೆ. ಹಾಂ, ಎಲ್ಲರಿಗೂ ಇಲ್ಲೇ ಇಲ್ಲೇ ಪೆಡ್ ಎಲ್ಲ ಕೊಟ್ಟು ಇಲ್ಲೇ ಮಾಡ್ಕೊಡ್ತಾ ಇದ್ರು. ಅಲ್ಲ, ಈಗ ಬಿ ಜೆ ಪಿ ಸರ್ಕಾರ ಬಡವ್ರ ಸರ್ಕಾರ ಅಂತ ಹೇಳ್ತಾರೆ, ನೀವೇನು ಎಲ್ಲಿ ಸರ್ ಬಡವ್ರ ಸರ್ಕಾರ? ನಾವು ಬಡವ್ರು ಆಗ್ತಾ ಇದ್ದೀವಿ, ಇನ್ನೂ ಹೊರತು ಏನಿಲ್ಲ ನಮಗೆ, ಯಾವ ಸೌಲಭ್ಯ ಬಂದಿಲ್ಲ, ಎಲ್ಲ ರೇಟ್ಗಳು ಹೆಚ್ಚಿದ ಆಗ್ತಾ ಇದೆ. ಕೆಲಸಗಳು ಇಲ್ಲ, ಅವ್ರ ಕಾಂಗ್ರೆಸ್ ಇದ್ರೆ ಕೆಲಸ ನಡೀತಾ ಇತ್ತು, ಇವಾಗ ಇವ್ರು ಬಂದ ಮೇಲೆ ಕೆಲಸನೇ ಇಲ್ಲ, ಹಂಗೆ ಹಾಗಾಗ್ಬಿಟ್ಟಿದ್ದೀವಿ ನಾವು, ಬೇರೆ ಅದೇ ತೊಂದರೆ. ಈಗ ಈಗ ಮೋದಿ ಅಲೆ ಎಲ್ಲ ಕಡೆ ಹೊಡಿತಾ ಇದೆ, ಕರ್ನಾಟಕದಲ್ಲೂ ಮೋದಿ ಅಲೆ ಹೆಚ್ಚು ಮಾಡ್ತೀವಿ ಸರ್. ಸೆಂಟ್ರಲ್ದು ನಮ್ಮ ಸಂಬಂಧ ಇಲ್ಲ ಸರ್, ನಮ್ಮದು ಸ್ಟೇಟ್ ಮಾತ್ರ ಬೇಕಾಗಿರೋದು. ಹಾಂ, ಸ್ಟೇಟಲ್ಲಿ ಏನಾದರೂ ಮೋದಿ ಮ್ಯಾಜಿಕ್ ಮಾಡ್ತಾರೆ ಅಂತ ಏನೋ ಡೌಟ್ ಸರ್, ಅದೆಲ್ಲ ಇಲ್ಲಾಗಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಮೋದಿ ಅಲೆ ಏನಾದರೂ ಹೊಡೆಯುತ್ತೆ ಅಂತ ಡೌಟ್ ಸರ್, ಅದು ನಮ್ಗೆ ಹೇಳೋಕ್ಕಾಗಲ್ಲ. ಅದು ಅದೇ ನಾನು ಲಾಸ್ಟ್ನಲ್ಲಿ ಏನೋ ಅಳಗಿರ ಕೊಟ್ಟು ಮಾಡ್ತಾರೆ ಜನ ಯಾರು ಗೊತ್ತು. ಓಕೆ, ಈಗ ಓಕ್ಲಿಪುರಂ ಜನ ಪಕ್ಷ ನೋಡೋಟ್ ಹಾಕ್ತಾರಾ, ವ್ಯಕ್ತಿ ನೋಡೋಟ್ ಹಾಕ್ತಾರೆ ಸರ್? ವ್ಯಕ್ತಿನೇ ಮೈನ್ ಸರ್, ವ್ಯಕ್ತಿನೇ ಮೈನು. ಹಾಂ, ದಿನೇಶ್ ಗುಂಡೂರು ಅಂತ ಎಲ್ಲರಿಗೂ ಗೊತ್ತಾಗಿದೆ, ಮನಸ್ಸಲ್ಲಿ ಆಳವಾಗಿ ಬಿದ್ದಿದೆ, ಅವರು ಬಿಟ್ಟು ಬೇರೆ ಯಾರಿಗೂ ಹಾಕಲ್ಲ. ಎಸ್, ಇನ್ನು ಮುಖ್ಯಮಂತ್ರಿದು ಸ್ಟೇಟ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದಾದ್ರೆ, ಮುಖ್ಯಮಂತ್ರಿ ಅಭ್ಯರ್ಥಿಯಲ್ಲಿ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರೋ ಗೊತ್ತಿಲ್ಲ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ, ಯಾರು ಮುಖ್ಯಮಂತ್ರಿ ಅಂದರೆ ಜನರಿಗೆ ಒಳ್ಳೆಯದು, ಬಡವ್ರಿಗೆ ಒಳ್ಳೆಯದು ಸರ್? ಅದು ನಮ್ಗೆ ಹೇಳಕ್ಕೆ ಬರಲ್ಲ, ಯಾಕಂದರೆ ಇವರು ಲೆಕ್ಕ ನೋಡಿದ್ರೆ ಸಿದ್ದರಾಮಯ್ಯನೇ. ಸಿದ್ದರಾಮಯ್ಯ ಫಸ್ಟೇ ಒಳ್ಳೇದು ಮಾಡಿದ್ದಾರೆ, ಇವಾಗಲೂ ಒಳ್ಳೇದು ಮಾಡ್ತಾರೆ. ಯಾಕೆ ನೀರೆಲ್ಲ ಫಸ್ಟ್ ಅವರೇ ಇದು ಮಾಡಿದ್ದು, 10,000 ನೀರು ಫ್ರೀ ಅಂತ ಬಿಟ್ಟರು, ಅವರು ಅದೇ ಥರ ನಡೀತಾ ಇದ್ದು ಇನ್ನೂರಿಗೂ. ಹಾಂ, ಬೇರೆ ಯಾರು ಬಂದು ನೀರುದು ಇವರು ಇದು ಬಿ ಜೆ ಪಿನವ್ರು ಮಾಡಿಲ್ಲ, ಅವರೇ ನೀರು ಫ್ರೀ ಅಂತ ಬಂದ್ಬಿಟ್ಟು ಇಲ್ಲೇ ಹಾಕ್ಬಿಟ್ಟು 10,000 ನೀರು, ಅದ್ರ ಮೇಲೆ ಇರೋದು ಬಿಲ್ಲೇ ಇಲ್ಲ. ಇವಾಗೆಲ್ಲ 1,000 ರೂಪಾಯಿ ಬಿಲ್ ಕಟ್ತಾ ಇದ್ರು, 100 ರೂಪಾಯಿ ಕಟ್ತಾ ಇದ್ರು ಅಷ್ಟೇ. ಆ ಥರ ಎಲ್ಲ ನೀರು ಅವರೇ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾವ್ರೆ, ನಮ್ಗೆ ಒಂದ್ಸರಿ ಮುಖ್ಯಮಂತ್ರಿ ಆಗಿಲ್ಲ, ಈ ಸರಿ ಅವಕಾಶ ಕೊಟ್ಬಿಟ್ರೆ ಅವರು ಒಟ್ಟಿಗಿದ್ರೆ ಏನು ಪರವಾಗಿಲ್ಲ, ಅವ್ರು ಇಬ್ಬರು ಕರೆಕ್ಟಾಗಿರ್ಬೇಕು ಸರ್, ಅದು ಅದೇ ತಪ್ಪಾಗೋದು. ಹಾಂ, ಇಲ್ಲಾಂದರೆ ಕರೆಕ್ಟಾಗಿರ್ತಾರೆ. ಇನ್ನು ಸೆಂಟ್ರಲ್ ನಾವು ಪವರಲ್ಲಿ ಇದ್ದೀವಿ, ಇಲ್ಲಿ ಸ್ಟೇಟಲ್ಲಿ ನಾವು ಮತ್ತೆ ಬಿ ಜೆ ಪಿ ಬರ್ತೀವಿ ಅಂತ ನೀವೇನು ಸರ್? ಹೇಳ್ಕೋಬೋದು ಸರ್, ಹೇಳಕ್ಕೆ ಬರಲ್ಲ, ಅದನ್ನು ಜನರ ಕೈ ಇದೆ. ಹೌದು, ಪ್ರಜಾಪ್ರಭುತ್ವ ಯಾರು ಜನರ ಕೈಯಲ್ಲಿ ಇರೋದು, ಅವ್ರ ಹತ್ರ ಏನಿಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಜನಗಳು ನೋಡಬೇಕು. ಇನ್ನು ಆಮ್ ಆದ್ಮಿ ಪಕ್ಷ ಹೊಸದಾಗಿ ನಾವು ಮ್ಯಾಜಿಕ್ ಮಾಡ್ತೀವಿ ಇಲ್ಲಿ ಕರ್ನಾಟಕದಲ್ಲಿ, ಪವರ್ ಅದೆಲ್ಲ ಇದು ಡೆಲ್ಲಿ ಇದರಲ್ಲಿ ಆಯಿತು, ಅದೇ ಥರ ಇಲ್ಲಾಗಲ್ಲ ಕರ್ನಾಟಕದಲ್ಲಿ, ಆಗಲ್ಲ ಒಟ್ಟು ಆಗಲ್ಲ ಕರ್ನಾಟಕದಲ್ಲಿ. ಇವ್ರು ಬಿಟ್ಟರೆ ಯಾರು ಬರಲ್ಲ, ಕಾಂಗ್ರೆಸ್ಸು ಇಲ್ಲಾಂದರೆ ಇದು ದಲ್ಲಾಗಿರೋ ಈ ಸಲ ಬೋರ್ಡ್ ಇಲ್ಲ, ಇನ್ನೂ ಇರೋದೆಲ್ಲ ಹೊರಟಾಗ್ಬಿಡ್ತಾರೆ. ಅವ್ರು ಬಂದು ಏನು ಮಾಡಿಲ್ಲ, ಅವರಿಂದನೇ ಇಷ್ಟ ಹಾಳಾಗಿದ್ದು. ಈಗ ಸುಮಾರು ಜನ ಹೇಳ್ತಾವ್ರು ಕುಮಾರಸ್ವಾಮಿ ಕಿಂಗ್ ಮೇಕರ್ ಆಗ್ಬೋದು ಈ ಸರಿ ಸಮ್ಮಿಶ್ರ ಸರ್ಕಾರ, ಅವರಿಂದನೇ ಬಿ ಜೆ ಪಿ ಬಂದಿದ್ದು, ಇಲ್ಲಾಂದ್ರೆ ಬರ್ತಾನೆ ಇಲ್ಲ. ಅವರು ಬೇರೆ ಅವ್ರ ಮಾತ್ರ ಅದು ಬೆಳಿಬೇಕು, ಬೇರೆ ಯಾರು ಬೆಳಿಬಾರ್ದು. ಅರೆ, ಬರೀ ಅಣ್ಣ ತಮ್ಮರು ಮಕ್ಕಳು ಮೊಮ್ಮಕ್ಕಳು ಅವರೇ ಇದ್ದಾರೆ, ಬೇರೆ ಯಾರು ಇಲ್ಲ ಇಲ್ಲಿ. ಸರ್, ನಿಮ್ಮ ಪ್ರಕಾರ ಯಾರು ಯಾರು ಆದರೆ ಮುಖ್ಯಮಂತ್ರಿ ಒಳ್ಳೇದಾಗುತ್ತೆ? ಸರ್, ಕುಮಾರಣ್ಣ ಬಂದರೆ ಒಳ್ಳೇದಾಗುತ್ತೆ, ಯಾಕಂದ್ರೆ ಮನ್ನಾ ಮಾಡ್ತಾರೆ, ಸಾಲ ಮನ್ನಾ ಮಾಡೋರು, ಆದರೆ ಕಾದು ನೋಡಬೇಕಾಗುತ್ತೆ ಸರ್. ಭ್ರಾಂತಿ ಸರ್ ಎಲ್ಲ ನಿಲ್ಲಿಸಿದ್ರು, ಅದು ಪರವಾಗಿಲ್ಲ. ಅವಾಗ ಇವಾಗ ಎಲ್ಲಿದೆ ಲಾಟ್ರಿ ಟಿಕೆಟ್ ನಿಲ್ಲಿಸಿದ್ರು, ಅದೆಲ್ಲ ಪರವಾಗಿಲ್ಲ. ಅವ್ರ ಟೈಮ್ ಚೆನ್ನಾಗಿತ್ತು, ಯಾವಾಗ ಬಿ ಜೆ ಪಿ ಬಿಟ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ಚೆನ್ನಾಗಿತ್ತು, ಅವ್ರು ಬಿಟ್ಕೊಡ್ಲಿಲ್ಲ ಅದಕ್ಕೆ ಹಿಂಗೆ ಬಂದ್ಬಿಟ್ರು. ಸರ್, ಕಡೆದಾಗಿ 2023 ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಯಾರು? ದಿನೇಶ್ ಗುಂಡೂರಾವ್.